ಮಹಾರಾಷ್ಟ್ರದ ಕೆಲವು ಹಳ್ಳಿಗಳಿಗೆ ಕೃಷ್ಣಾ ನದಿಯ ನೀರು ಗ್ರಾಮಗಳಿಗೆ ನುಗ್ಗಿರುವುದರಿಂದ ಐನಾಪುರ್ ಉಗಾರ್ ಸೇತುವೆ ಮುಳುಗಿದ್ದು ಸಂಚಾರ ಸ್ಥಗಿತಗೊಂಡಿದೆ. ದಿಕ್ಕೆ ತೋಚದಂತಾದ ಸಾವಿರಾರು ನಿರಾಶ್ರಿತ ಕುಟುಂಬಗಳಿಗೆ ಕಾಗವಾಡದ ದಾದ್ರಿ ಫೌಂಡೇಶನ್ ಸ್ಥಳೀಯ ಶಾಲೆಯಲ್ಲಿ ಆಶ್ರಯ ನೀಡಿ ಮಾನವೀಯ ಕಾರ್ಯ ಮಾಡುತ್ತಿದೆ. ಕೃಷ್ಣಾ ನದಿಯ ಪ್ರವಾಹ 2005, 2019 ಹಾಗೂ ಈಗ ಬಂದಿರುವ ಪ್ರವಾಹದಿಂದ ಮನೆ ಮಠ ಯಾವುದು ತೋರದು. ತಾಲೂಕಿನ ಕೃಷ್ಣ ಕಿತ್ತೂರದ ಯುವಕನೋರ್ವ ಪ್ರವಾಹಕ್ಕೆ ಸಿಲುಕಿ ದಿಕ್ಕು ತೋಚದೆ ಪ್ರವಾಹದಿಂದ ರಕ್ಷಿಸಿಕೊಳ್ಳಲು ಮುಳ್ಳು ಕಂಟಿಗಳ ಮೇಲೆ ಕುಳಿತಿದ್ದನ್ನು ಕಂಡ ದತ್ತಾ ಕದಂ ಸ್ನೇಹಿತರು ಬೋಟ್ ಮೂಲಕ ಸ್ಥಳಾಂತರಿಸಿದರು. ದನಕರುಗಳ ಸಮೇತ ಬರುವ ಸುತ್ತಮುತ್ತಲಿನ ಗ್ರಾಮಗಳ ನಿರಾಶ್ರಿತರಿಗೆ ಇಲ್ಲಿ ಫೌಂಡೇಶನ್ ವತಿಯಿಂದ ಊಟ, ವಸತಿ, ಜಾನುವಾರುಗಳಿಗೆ ಮೇವು, ಎಲ್ಲಾ ರೀತಿಯ ವ್ಯವಸ್ಥೆಯನ್ನು ತಾಲೂಕು ಆಡಳಿತದ ಪರವಾನಿಗೆ ಪಡೆದು ಮಾಡಲಾಗುತ್ತಿದೆ ಎಂದು ಕಾಗವಾಡ್ ಪಿಕೆಪಿಎಸ್ ಅಧ್ಯಕ್ಷ ಜ್ಯೋತಿ ಕುಮಾರ್ ಪಾಟೀಲ್ ತಿಳಿಸಿರಿ. ಆಶ್ರಯ ಪಡೆದಿರುವ ಗಣೇಶ್ವಾಡಿ ಗ್ರಾಮದ ಪುಷ್ಪಾ ಮೋರೆ ಮಾತನಾಡಿ, ನಮ್ಮ ಮನೆಗೆ ನದಿಯ ನೀರು ನುಗ್ಗಿದ್ದರಿಂದ ನಾವು ಕಾಗವಾಡದ ದಾದ್ರಿ ಫೌಂಡೇಶನ್ ನಿರಾಶ್ರಿತರ ಕೇಂದ್ರ ತೆರಳಿದ್ದು ನಿನ್ನೆಯಿಂದ ಇಲ್ಲಿಯೇ ವಾತ್ಸವ್ಯವಿದ್ದು ಎಲ್ಲಾ ರೀತಿಯ ಅನುಕೂಲಗಳನ್ನು ಮಾಡಿಕೊಡುತ್ತಿದ್ದಾರೆ ಎಂದು ಹೇಳಿದರು. ಈ ವೇಳೆ ದಾದ್ರಿ ಫೌಂಡೇಶನ್ ಅಧ್ಯಕ್ಷ ರಾಜುಗೌಡ ಪಾಟೀಲ್, ಸದಸ್ಯರಾದ ಕಾಕಾಸಾಹೇಬ್ ಪಾಟೀಲ್, ಚೇತನ್ ಪಾಟೀಲ್, ಜ್ಯೋತಗೌಡ ಪಾಟೀಲ್, ಸಿದ್ದು ಒಡೆಯರ್ ಹಲವರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್, ಭಾರತ್ ವೈಭವ್ ನ್ಯೂಸ್, ಐನಾಪುರ.